ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಟಿ ವ್ಲಾಗ್ಸ್. ಇದು ಬಂದು ಮಂಗಳವಾರ ಬೆಳಗ್ಗೆ. ಇವತ್ತು ಪಾಪ ಬರ್ತಡೇ ಅಂದರೆ ಚಿಟ್ಟೆ ಬರ್ತಡೇ 2 ವರ್ಷದ್ದು. ಇವತ್ತೇನೊಂದು ಬೇಜಾರಂದರೆ ನಮ್ಮ ದೊಡ್ಡಪ್ಪ ಅವರು ತೀರೋಗಿ 12ನೇ ದಿನದ ತಿಥಿ ಇವತ್ತು. ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇವತ್ತಿನ ದಿವಸನೇ ಬಂದಿರೋದ್ರಿಂದ ನಾನು ಬರ್ತಡೇ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ನಾವು ಈಗೊಂದು ತಿಂಗಳು ಹಿಂದೆಯೇ ಪ್ಲ್ಯಾನ್ ಮಾಡಿದ್ವಿ ಬೆಂಗಳೂರಿಗೆ ಹೋಗಿ ನಾವು ನಮ್ಗೆ ಅಂದ್ಕೊಂಡಿದ್ದ ಥರ ಬರ್ತಡೇ ಮಾಡೋಣ ಅಂತ. ಆದರೆ ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಇನ್ನೊಂದು ಅಂತಾರಲ್ಲ, ಹಾಗೆ ಏನು ಮಾಡೋಂಗಿಲ್ಲ. ಕಷ್ಟದಲ್ಲಿ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು, ಸ್ವಂತದವರೇ ಅಲ್ವಾ, ಹಂಗಾಗಿ ಇಷ್ಟು ಸಿಂಪಲ್ಲಾಗಿ ಒಂದು ಬರ್ತಡೇ ಪ್ಲ್ಯಾನ್ ಮಾಡಿದ್ದೀವಿ. ಸಂಜೆ ಈಗ ಫಸ್ಟು ನಾನು ಪೂಜೆ ಎಲ್ಲ ಮುಗಿಸಿ ಡೈರೆಕ್ಟ್ ಒಳನರ್ಸಪುರಕ್ಕೆ ಹೋಗ್ತೀನಿ. ಅಲ್ಲಿ ಏನು ವಿಡಿಯೋ ಮಾಡೋಲ್ಲ. ಅಲ್ಲಿಂದ ಬಂದು ನಾನು ಸಂಜೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈ ವ್ಲಾಗಲ್ಲಿ ಮೇಯ್ನಾಗಿ ಚಿಟ್ಟೆಗೆ ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಬರ್ತಡೇಗೆ, ಯಾರೆಲ್ಲ ಕೊಡಿಸಿದ್ದಾರೆ ಅಂತ ಹೇಳ್ತೀನಿ. ಏನೆಲ್ಲ ತಂದಿದ್ದೀನಿ ಅಂತ ನೀವು ನೋಡ್ಬೋದು. ಜೊತೆಗೆ ಬರ್ತ್ಡೇ ಹೇಗೆ ಸೆಲೆಬ್ರೇಷನ್ ಆಯಿತು ಅದ್ರ ಜೊತೆಗೆ ಒಂದು ಸರ್ಪ್ರೈಸ್ ಕೂಡ ಕೊಟ್ಟರು ದೇವರಾಜು ಸಿಂಪಲ್ಲಾಗಿ, ಅದನ್ನು ಸಹ ನೀವು ನೋಡ್ಬೋದು. ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಈ ರೀತಿಯಾಗಿ ಪೂಜೆನ ಮಾಡಿದ್ದೆ. ಮನೇಲಿ ಯಾವಾಗಲೂ ಮಣ್ಣಿನ ದೀಪ ಹಚ್ಚೋದ್ರಿಂದ ಮನೇಲಿ ನಕಾರಾತ್ಮಕ ಶಕ್ತಿ ಇರೋದಿಲ್ಲ ಅಂತ ಹೇಳ್ತಾರೆ, ಹಾಗೆ ತುಂಬ ಒಳ್ಳೆಯದು ಕೂಡ. ಹಾಗೆ ಚಿಟ್ಟೆನ ಸಹ ದೇವ್ರ ಪೂಜೆ ಮಾಡೋದು. ಅದ್ರ ಹಿಂದಿನ ದಿನ ಜೈ ಅವಳಿಗೆ ಬೆಂಗಳೂರಿಂದ ಬಟ್ಟೆಗಳನ್ನ ತೊಗೊಂಡು ಬಂದಿದ್ದೆ, ಅದನ್ನು ಅವಳ ಕೈಲೇ ಕೊಟ್ಬಿಟ್ಟು ರೂಮ್ಗೆ ಇಡಿಸ್ತಿದ್ದೆ. ಅದನ್ನೊಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. 3 ಟೀ ಶರ್ಟು, 1 ಪ್ಯಾಂಟು, 2 ಶಾರ್ಟ್ಸ್ನ ತಂದಿದ್ದಾನೆ. ನಂಗೆ ಸಖತ್ ಇಷ್ಟ ಆಯಿತು ಪಾಪಗೆ. ಚೆನ್ನಾಗಿದ್ದಾವೆ ಕ್ವಾಲಿಟಿ ವೈಸು. ಸಿಂಪಲ್ಲಾಗಿ ಅಲ್ಲಿ ಇಲ್ಲಿ ಹೊರಗಡೆ ಓಡಾಡೋದಕ್ಕೆ ಹಾಕ್ಕೊಂಡು ಹೋಗ್ಬೋದು. ಮೇಯ್ನಾಗಿ ವೈಟ್ ಕಲರ್ ತಂದಿದ್ದಾನೆ. ಅವಳು ಒಂದು ದಿನದಲ್ಲೇ ಫುಲ್ ಗಲೀಜು ಮಾಡ್ಕೊಂಡು ಹಳೆ ಬಟ್ಟೆ ಮಾಡ್ಕೊತಾಳೆ. ಅದನ್ನೇ ಹೇಳಿದೆ, ವೈಟಲ್ಲಿ ತರಬೇಡ ನೆಕ್ಸ್ಟ್ ಟೈಮ್ ತಂದಾಗ ಅಂತ. ಹಾಗೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಅವಳಿಗೆ ಚೆನ್ನಾಗೂ ಕೂಡ ಕಾಣಿಸುತ್ತೆ. ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಜೈ ತಂದಿರೋದ್ರಲ್ಲಿ ಅಂತ ಕಾಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಏನು ಗೋಲ್ಡ್ ಜ್ಯುವೆಲರಿ ತಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ, ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಬರ್ತ್ಡೇಗೆ ಚಿಟ್ಟೆಗೆ ಈ ಥರ ಈ ಫ್ರಾಕ್ನ ತಂದಿದ್ದೀನಿ. ಚೆನ್ನಾಗಿದೆಯಾ ಅಂತ ನೀವೇ ಹೇಳಬೇಕು, ಯೆಲ್ಲೋ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ. ಹಾಗೆಯೇ ಚಿನ್ನದೇನು ಅದು ತಂದಿಲ್ಲ, ಬೆಳ್ಳಿ ಸರ ಮತ್ತು ಬೆಳ್ಳಿ ಬಳೆ ಇದು ಅಕ್ಕ ಕೊಡಿಸಿರೋದು ಚಿಟ್ಟೆಗೆ. ಚೆನ್ನಾಗಿದೆಯಾ ಅಂತ ಕಾಮೆಂಟ್ ಮಾಡಿ. ಅಂದರೆ ಚಿನ್ನದೆಲ್ಲ ಮಾಡಿಸೋಷ್ಟು ಈಗ ಸದ್ಯಕ್ಕೆ ಕೆಪಾಸಿಟಿ ಇಲ್ಲ. ನಾವು ಈ ಸತಿ ಬರ್ತ್ಡೇನ ಬೆಂಗಳೂರಲ್ಲಿ 1 ಡೇಸ್ ರೆಸಾರ್ಟ್ಗೆ ಹೋಗ್ಬಿಟ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸು 1 ಡೇ ಸ್ಟೇ ಆಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ದೊಡ್ಡಪ್ಪ ಸಡನ್ನಾಗಿ ತೀರೋಗ್ಬಿಟ್ರಲ್ವಾ, ಹಾಗೆ ಸ್ವಂತನೇ ಅಲ್ವಾ, ಹಂಗಾಗಿ ಅವ್ರನ್ನ ಆ ಕಷ್ಟದಲ್ಲಿ ನಾವು ಬರ್ತ್ಡೇ ಮಾಡೋದು ಸರಿ ಹೋಗಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಸಿಂಪಲ್ಲಾಗಿ ಮನೆ ಅಳತಕ್ಕೆ ಮಾಡ್ಕೊಂಡ್ವಿ. ನಾನು ಒಳನರಸೀಪುರಕ್ಕೆ ಹೋಗಿ ಬಂದಾಯಿತು. ನಾನು ಅಲ್ಲಿ ಯಾವುದೇ ವಿಡಿಯೋ ಮಾಡಿಲ್ಲ, ಯಾಕೆಂದರೆ ಕಷ್ಟದಲ್ಲಿದ್ದಾಗ ಮಾಡ್ಕೋಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಅಲ್ಲಿಂದನೇ ನಾನ್ ವೆಜ್ ಐಟಮ್ಸ್ ತಂದಿದ್ದೆ, ಅಂದರೆ ಮಟನ್ ಸಾರು ತಲಕಾಲು ಸಾಂಬಾರು ತೊಗೊಂಡು ಬಂದಿದ್ದೆ. ಮುದ್ದೆಯನ್ನು ಮಾಡ್ಕೋಬೇಕು. ಅಮ್ಮ ಎಲ್ಲ ಅಲ್ಲೇ ಉಳ್ಕೊಂಡ್ರು, ನಾವು ಮಾತ್ರ ಬಂದ್ವಿ. ಅಂದರೆ ದೇವರಾಜಿಗೆ ನಾಳೆ ಡ್ಯೂಟಿ ಎಲ್ಲ ಇದೆ ಅಲ್ವಾ, ಉಳ್ಕೊಳ್ಳೋದಿಕ್ಕಾಗಲ್ಲ, ಮಕ್ಕಳೆಲ್ಲ ಕರ್ಕೊಂಡು ನಾಳೆ ಸಿಂಚುಕ್ ಸ್ಕೂಲ್ ಬೇರೆ ಇದೆ, ಹಂಗಾಗಿ ರಿಟರ್ನ್ ಬಂದುಬಿಟ್ವಿ. ಪ್ರೀತಿ, ನಾನು, ಜೈ ಜಯ ದೇವರಾಜು ಮತ್ತು ಅವ್ರ ಯಜಮಾರು ಪ್ರೀತಿ ಅವ್ರ ಯಜಮಾರು ಇಷ್ಟು ಜನ ಸೇರಿಕೊಂಡು ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡಿಸ್ತೀವಿ. ಹಾಗೆ ಅಲ್ಲಿಂದ ತಂದಿರೋ ಸಾಂಬಾರೆಲ್ಲ ಬಿಸಿ ಮಾಡಬೇಕು. ಪ್ರೀತಿ ಜಯ ಅಂತೆಲ್ಲ ಹೊರಗಡೆ ಮಾತಾಡ್ತಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು, ತರಕಾರಿ ಸಾಂಬಾರು ಸ್ವಲ್ಪ ಲೈಟಾಗಿ ತೊಗೊಂಡು ಬಂದೆ, ಪೀಸ್ ಮಾತ್ರ ಹಾಕಿಸ್ಕೊಂಡ್ಬಂದಿದ್ದೆ. ಜೊತೆಗೆ ಮಟನ್ ಸಾಂಬಾರು, ಇದನ್ನು ಬಿಸಿ ಮಾಡಬೇಕು. ಹಾಗೆ ಟೀ ಇಟ್ಟಿದ್ದೀನಿ, 7:30 ಆಗಿದೆ ಆಲ್ರೆಡಿ. ಸ್ವಲ್ಪ ಟೀ ಕುಡಿಬೇಕು, ಹೊರಗಡೆಯಿಂದ ಬಂದರೆ ಸ್ವಲ್ಪ ತಲೆ ಬಿಸಿ ಆಗಿರುತ್ತೆ. ಜೊತೆಗೆ ಮೊಳಕೆ ಹುರುಳಿ ಕಳೆದು ಸಪ್ಪೆ ಕಟ್ಟಿತ್ತು, ಅದನ್ನು ಬಿಸಿ ಮಾಡಿದ್ದೀನಿ. ನಾನ್ ವೆಜ್ ಎಲ್ಲ ತಿಂದಾದ್ಮೇಲೆ ಸಣ್ಣ ಗ್ಲಾಸಲ್ಲಿ ಕುಡಿದ್ಬಿಟ್ರೆ ಸ್ವಲ್ಪ ಡೈಜೆಸ್ಟ್ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಈಗ ಶುಂಠಿ ಟೀ ಮಾಡಿಕೊಂಡು 8 ಗಂಟೆ ಆಯಿತು ಕುಡಿಯೋದ್ರಲ್ಲಿ. ಫಸ್ಟಿಗೆ ಟೀ ಕುಡಿದ್ಬಿಡೋಣ, ಆಮೇಲೆ ಸಿಂಪಲ್ಲಾಗಿ ಟೇಬಲ್ ಅರೇಂಜ್ ಮಾಡಿಬಿಟ್ಟು ಕೇಕ್ ಕಟಿಂಗ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಇನ್ನೂ ದೇವರಾಜು ಬಂದಿಲ್ಲ, ಚಿಟ್ಟೆ ನೋಡಿದ್ರೆ ಇನ್ನೂ ಅವಳನ್ನ ರೆಡಿ ಮಾಡಬೇಕು. ದೇವರಾಜು ಊರಿಂದನೇ ಕೇಕ್ ತೊಗೊಂಬರ್ತಾರೆ, ನೋಡೋಣ ಯಾವ ಥರ ಕೇಕ್ ಎಲ್ಲ ಮಾಡಿಸಿದ್ದಾರೆ ಅಂತ. ಲಾಸ್ಟಿಗೆ ನೀವೇ ನೋಡ್ತೀರಂತೆ. ನಾನು ಟೀ ಕುಡಿದು ಮುಗಿಸ್ತೀನಿ, ದೇವರಾಜು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದೇವರಾಜು ಬಂದರು 8:30 9 ಗಂಟೆ ಆ ಥರನೇ ಆಯಿತು ಅವ್ರು ಬರೋದ್ರಲ್ಲಿ. ಅಷ್ಟಲ್ಲಿ ಅನ್ನ ಎಲ್ಲ ಮಾಡಿಬಿಟ್ಟೆ, 2 ಕೇಕ್ ತಂದಿದ್ದಾರೆ. ನನಗೆ ಆಶ್ಚರ್ಯ ಆಯಿತು, ಅವ್ರು 2 ಕೇಕ್ ತತ್ತೀನಿ ಅಂತ ಹೇಳಿರಲಿಲ್ಲ, ಪಾಪದ ಮಾತ್ರ ತತ್ತೀನಿ ಅಂದಿದ್ದರು. ಈಗ ಒಂದು 3 ಡೇಸ್ ಬ್ಯಾಕು 10 ಕೇಕ್ ಕಂಪ್ಲೀಟ್ ಆಯಿತಲ್ವ ನಂದು ಯೂಟ್ಯೂಬಲ್ಲಿ,
ಅದಕ್ಕೋಸ್ಕರ ಅವರು ಸರ್ಪ್ರೈಸಾಗಿ ಇನ್ನೊಂದು ಕೇಕ್ ಮಾಡಿಸ್ಕೊಂಡು ತಂದಿದ್ದಾರೆ. ಪಾಪುಗೆ ಪ್ರೀತಿ ರೆಡಿ ಮಾಡ್ತಾಯಿದ್ದಾಳೆ. ಇನ್ನೊಂದು ಸರ್ತಿ ಮೈ ತೊಳೆದ್ಲು, ಅಲ್ಲಿಂದ ಊರಿಂದ ಬಂದಿದ್ದಲ್ವ, ಹಂಗಾಗಿ ತುಂಬ ಖುಷಿಯಾಯಿತು. ನಾನು ಏನು ಹೇಳಿರಲಿಲ್ಲ, ನಾನು ಆಲ್ರೆಡಿ 10K ಕಂಪ್ಲೀಟ್ ಆಗಿದ್ದ ದಿನ ನಾನ್ ವೆಜ್ ಎಲ್ಲ ಅಡುಗೆ ಮಾಡಿದ್ದೊಂದು ವೀಡಿಯೋ ಮಾಡಿದ್ದೆ, ಆ ವ್ಲಾಗ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಕೇಕ್ ಕಟ್ ಮಾಡೋ ಐಡಿಯಾ ಏನು ಇರಲಿಲ್ಲ, ಆದರೆ ಇವತ್ತು ಪಾಪು ಬರ್ತ್ಡೇ ದಿನ ತೊಗೊಂಡು ಬಂದಿದ್ದಾರೆ, 3 ದಿನ ಆಗಿದೆ ಅಲ್ವಾ, ಇರಲಿ ಕಟ್ ಮಾಡುವ, ಅದೊಂದು ಖುಷಿನ ಹಂಚ್ಕೊಳ್ಳೋಣ ಇದ್ರ ಜೊತೆಗೆ ಅಂತಂದ್ಬಿಟ್ಟು ತೊಗೊಂಡು ಬಂದಿದ್ದಾರೆ. ಇರಲಿ, ಅವ್ರ ಖುಷಿಗೆ ಯಾಕೆ ನಾನು ಬೇಡ ಅನ್ನಬೇಕು ಅಂತ ನಾನು ಸಂತೋಷದಿಂದನೇ ಕಟ್ ಮಾಡಿದೆ. ಹಾಗೆ ಜೈದು ಹೊಸ ಹೇರ್ ಸ್ಟೈಲ್ ಹೇಗಿದೆ ಅಂತ ನೀವೇ ಹೇಳಬೇಕು. ಮುಚ್ಕೊತಾ ಇದ್ದಾನೆ, ಅದಕ್ಕೆ ತೋರಿಸ್ಬೇಡ ಅಂತ ನೋಡ್ತಾ ಇರ್ಬೋದು. ಹಾಗೆ ಜೈ ಮಾಡಿಸಿರೋ ಹೇರ್ ಸ್ಟೈಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಯಾರ ಥರ ಇರ್ಬೋದು ಅಂತಲೂ ನೀವು ಗೆಸ್ ಮಾಡ್ಬೋದು. ಅದೇ ಎಲ್ಲ ಇದೊಂದು ಸರಿ ಟ್ರೈ ಮಾಡ್ಬೇಕು ಅಂತ ಅವಾಗಿಂದ ಇತ್ತು, ಈಗ ಹೆಂಗೋ ಆಫೀಸರ್ ಇಲ್ವಲ್ಲ ಹಂಗಾಗಿ ಒಂದ್ಸರಿ ಟ್ರೈ ಮಾಡ್ಬೋದು. ನಾನು ಒಳಗಡೆ ಹೋಗಿ ಬರೋದ್ರಲ್ಲಿ ಎಲ್ಲ ಪ್ಲೇಟ್ ಹಾಕೊಂಡು ಕುತ್ಕೊಂಡು ತಿನ್ಕೋತಾ ಮಾತಾಡ್ತಾ ಕೂತಿದ್ರು. ನಾನು ಲಾಸ್ಟಿಗೆ ಜಾಯ್ನ್ ಆದೆ. ತುಂಬ ಚೆನ್ನಾಗಿತ್ತು, ಸುಮಾರು ಹೊತ್ತು ಕಾಲ ಕಳೆದ್ವಿ ಜೊತೇಲಿ. ತುಂಬಾ ಇಷ್ಟ ಆಯಿತು ಇವತ್ತಿನ ದಿನ ಅಂತಲೇ ಹೇಳ್ಬೋದು. ಜೈ ಪ್ರೀತಿ ಎಲ್ಲ ಇದ್ದಿದ್ದಕ್ಕೆ ಕೇಕ್ ಕಟ್ ಮಾಡಿಸಿದ್ದು, ಇಲ್ಲಾಂದರೆ ಅದನ್ನು ಸಹ ಈ ವರ್ಷ ಮಾಡಿಸ್ತಾ ಇರಲಿಲ್ಲ, ನೆಕ್ಸ್ಟ್ ಇಯರ್ ಮಾಡ್ಸೋಣ ಅಂತ ಸುಮ್ಮನಾಗಿದ್ವಿ. ಇವರು ಎಲ್ಲ ರಜಾ ಹಾಕ್ಕೊಂಡು ಬಂದಿದ್ದಾರಲ್ವಾ, ಹಂಗಾಗಿ ಎಲ್ಲರೂ ಇದ್ದಾರೆ ಅಂದ್ಬಿಟ್ಟು ದೇವರಾಜು ಕೇಕ್ ತೊಗೊಂಡು ಬಂದಿದ್ದು. ನಿಮಗೆ ಈ ಬರ್ತ್ಡೇ ವ್ಲಾಗ್ ಏನು ಅನ್ನಿಸ್ತು,
ಚೆನ್ನಾಗಿ ಬತ್ತು ಅಂದ್ಕೊತೀನಿ. ಸಿಂಪಲಾಗಾದ್ರೂ ಸ್ವಲ್ಪ ಅದೇ ಜೋಕ್ಸ್ ಎಲ್ಲ ಮಾಡ್ಕೊತ ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಈ ಒಂದು ಸಿಂಪಲ್ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಫುಲ್ಲಾಗಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನೋಡಿದ್ರಲ್ವ ಇವತ್ತು ಚಿಟ್ಟೆ ಬರ್ತ್ಡೇ ವ್ಲಾಗ್ ಹೇಗಾಯಿತು ಅಂತ, ತುಂಬ ಸಿಂಪಲಾಗಾಯಿತು ಈ ವರ್ಷವೂ ಕೂಡ. ನೋಡೋಣ ಮುಂದಿನ ವರ್ಷ ಹೇಗಾಗತ್ತೆ ಅಂತ. ಮುಂದಿನ ವರ್ಷ ಒಂಚೂರು ಚೆನ್ನಾಗಿ ಮಾಡೋಣ ಅಂತ ಲಾಸ್ಟ್ ಇಯರು ಅಂದ್ಕೊಂಡಿದ್ವಿ, ಈ ವರ್ಷ ಮಾಡೋಕ್ಕಾಗಿಲ್ಲ, ಹಂಗಾಗಿ ಈ ಸತಿ ಅಂದ್ಕೊಳ್ಳೋದಕ್ಕೆ ಹೋಗೋಲ್ಲ. ಆವತ್ತಿನ ದಿನಕ್ಕೆ ಹೇಗಾಗುತ್ತೋ ಹಾಗೆ ಮಾಡೋಣ ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಯಾವತ್ತೂ ನಾವು ಅಂದ್ಕೊಂಡಿದ್ದು ಆಗೋದಿಲ್ಲ, ಇರಲಿ ಪರವಾಗಿಲ್ಲ. ತುಂಬ ಖುಷಿಯಾಯಿತು ನಾವು ಈ ಥರ ಮಾಡಿದ್ದು, ಏನು ಬೇಜಾರೇನಾಗಲಿಲ್ಲ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಜೊತೆಗೆ 10K ಅದು ಕೇಕ್ ಕೂಡ ಕಟ್ ಮಾಡಿದೆ ಇದೇ ಒಂದು ವ್ಲಾಗಲ್ಲಿ. ನಾಳೆ ವ್ಲಾಗಲ್ಲಿ ಏನು ಬರುತ್ತೆ ಅಂದರೆ 10K ಆಗಿದ್ದ ದಿನ ದೇವರಾಜು ಮನೇಲಿದ್ದರು, ಹಾಗಾಗಿ ಚಿಕನ್ ಎಲ್ಲ ತಂದುಕೊಟ್ಟಿದ್ರು. ಸಿಂಪಲಾಗಿ ಒಂದು ನಾನ್ ವೆಜ್ ಪಾರ್ಟಿ ಮಾಡಿದ್ದೆ, ಆ ವ್ಲಾಗ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್.